ಆರೋಗ್ಯಕರವಾದ ಹಣ್ಣುಗಳಲ್ಲಿ ಪೇರಲೆ ಹಣ್ಣು ಕೂಡ ಒಂದು. ಈ ಪೇರಲೆ ಹಣ್ಣನ್ನ ಹಿಂದಿಯಲ್ಲಿ ಅಮೃತ್ ಅಂತ ಕರೀತಾರೆ. ಇಂಥ ಅಮೃತದಂತ ಹಣ್ಣನ್ನ ಸೇವಿಸುವುದರಿಂದ ಆರೋಗ್ಯಕ್ಕಾಗುವ ಲಾಭವೇನು, ಯಾರು ಈ ಹಣ್ಣನ್ನ ತಿನ್ನಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆರೋಗ್ಯದ ಭಂಡಾರವೆನ್ನಿಸಿಕೊಂಡಿರುವ ಪೇರಲೆ ಹಣ್ಣಿನ ಸೇವನೆಯಿಂದ ನಮಗೆ ಹಲವು ಲಾಭಗಳಿದೆ. ಬೇರೆ ಹಣ್ಣುಗಳಿಗಿಂತ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಪ್ರಮಾಣ ಹೆಚ್ಚಿದೆ. ಆದ್ದರಿಂದ ಈ ಹಣ್ಣಿನ ಸೇವನೆ ಮಾಡಿದರೆ ನಮಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು ಸಹಕಾರಿಯಾಗುತ್ತದೆ. ಅಲ್ಲದೆ ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮಗೆ ಹೆಚ್ಚು ಮೊಡವೆಗಳಾಗುವುದಿಲ್ಲ, ನಮ್ಮ ತ್ವಚೆ ಕೂಡ ಉತ್ತಮವಾಗಿರುತ್ತೆ. ಹೃದಯದ ಸಮಸ್ಯೆ ಇದ್ದವರು ಕೂಡ ಈ ಹಣ್ಣನ್ನು ಹೆಚ್ಚಾಗಿ ಸೇವಿಸಬೇಕು. ಪೇರಲೆ ಸೇವನೆಯಿಂದ ಹೃದಯದ ಸಮಸ್ಯೆ ಬರದಂತೆ ತಡೆಗಟ್ಟಬಹುದು. ಪೇರಲೆ ಹಣ್ಣು ದೇಹದಲ್ಲಿರುವ ಸೋಡಿಯಂ ಲೆವೆಲ್ ಅನ್ನು ಕಡಿಮೆ ಮಾಡುವ ಕಾರಣಕ್ಕೆ ಇದು ಬ್ಲಡ್ ಪ್ರೆಷರ್ ಇರುವ ರೋಗಿಗಳಿಗೆ ತುಂಬಾ ಉತ್ತಮ. ಇದರ ಸೇವನೆಯಿಂದ ದೇಹದಲ್ಲಿ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಲೆವೆಲ್ ಹೆಚ್ಚುತ್ತದೆ. ಈ ಕಾರಣಕ್ಕೆ ಬ್ಲಡ್ ಪ್ರೆಷರ್ ಇರುವವರು ಪೇರಲೆಯನ್ನ ನಿಯಮಿತವಾಗಿ ಸೇವಿಸಿ. ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿದ್ದಲ್ಲಿ ಪೇರಲೆ ಹಣ್ಣನ್ನ ಸೇವಿಸಬೇಕು. ನಿಮ್ಮ ದೇಹದ ತೂಕ ಇಳಿಸುವಲ್ಲಿ ಇದು ಸಹಕಾರಿಯಾದ ಕಾರಣ ಈ ಹಣ್ಣನ್ನ ನಿಮ್ಮ ಡಯೆಟ್ ಲಿಸ್ಟ್ ನಲ್ಲಿ ಸೇರಿಸಿಕೊಳ್ಳಿ. ಅಜೀರ್ಣ ಸಮಸ್ಯೆ ಇದ್ದವರು ಕೂಡ ಪೇರಲೆ ಸೇವನೆ ಮಾಡಬಹುದು. ಇದು ಜೀರ್ಣಕ್ರಿಯೆ ಸಮಸ್ಯೆಯಿಂದ ಮುಕ್ತಿ ಕೊಡುತ್ತದೆ. ತಾಯಿಯಾಗಲು ಸಿದ್ಧರಿದ್ದವರು ಪ್ರತಿದಿನ ಪೇರಲೆ ಹಣ್ಣನ್ನ ಸೇವಿಸಿದರೆ ತುಂಬಾ ಉತ್ತಮ. ಇಷ್ಟೇ ಅಲ್ಲದೆ ಗರ್ಭಿಣಿಯರು ಪೇರಲೆ ತಿಂದರೆ ಉತ್ತಮ. ವಾರದಲ್ಲಿ ಎರಡು ಪೇರಲೆ ಹಣ್ಣು ತಿಂದರೂ ಸಾಕು. ಆಪಲ್ ತಿನ್ನಲು ಸಾಧ್ಯವಾಗದಿದ್ದಲ್ಲಿ ಪೇರಲೆ ಹಣ್ಣು ಸೇವಿಸಬಹುದು. ನಿಮಗೆ ಹಳೆಯ ತಲೆನೋವಿದ್ದಲ್ಲಿ, ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಪೇರಲೆ ಹಣ್ಣಿನ ಸೇವನೆ ಮಾಡಿ. ಇದರಿಂದ ತಲೆನೋವು ವಾಸಿಯಾಗುವುದಲ್ಲದೆ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ. ಇನ್ನು ನಿಮಗೆ ಪೇರಲೆ ಹಣ್ಣು ತಿಂದರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಪೇರಲೆ ಹಣ್ಣು ಸೇವಿಸುವುದು ಉತ್ತಮ.